ಅದಕ್ಕಿನ್ನ ಇಂಪಾರ್ಟೆಂಟ್ ಒಂದು ಕಂಡೀಷನ್ ನಿಮ್ಗೆ ಯಾರಿಗೂ ಹೇಳಿರಲ್ಲ, ಇವತ್ತು ನಾನು ಹೇಳಕ್ಕೆ ಹೋಗ್ತೀನಿ. ಒಂದು ಪೈಲೋ ನೀಡಲ್ ಸೈನಸ್ ಅಂತ ಆಗುತ್ತೆ. ಪೈಲೋ ಅಂದರೆ ಕೂದಲು ನಮ್ಮ ಭಾಷೆಯಲ್ಲಿ, ನೈಡಸ್ ಅಂದರೆ ಗೂಡು, ಸೈನಸ್ ಅಂದರೆ ಅವು ಸೇರಿಕೊಂಡಿರ್ತವೆ. ನೀವು ನೋಡಿ ಬಾರ್ಬರ್ಸ್ ಕಟಿಂಗ್ ಮಾಡ್ತಾರೆ ನಿಮಗೆ, ನಿಮ್ಮ ಅಲ್ಲಿ ಅವ್ರಿಗೇನಾರ ಗಾಯ ಆಯಿತು ಅಂದರೆ ಕಸ್ಟಮರ್ ಕೂದಲು ಇದರೊಳಗೆ ಸೇರಿಕೊಂಡು ಅವನಿಗೆ ನೋವು ಶುರುವಾಗುತ್ತೆ, ಅದನ್ನು ಪೈಲೋ ನೀಡಲ್ ಸೈನಸ್ ಅಂತೀವಿ. ಆದರೆ ಬಹಳ ಜನಕ್ಕೆ, ಆದರೂ ಚೆನ್ನಾಗಿ ದಪ್ಪ ಇರೋರಿಗೆ, ಗಾಡಿ ಓಡಿಸೋರಿಗೆ, ಅವರ ಎರಡು ಬಟಕ್ ಮಧ್ಯೆ, ನಿಮ್ಮ ಕುಂಡಿಯ ಎರಡು ಮಧ್ಯೆ ಒಂದು ತೂತಿರುತ್ತೆ, ಅಲ್ಲಿ ಈ ಕೂದಲುಗಳು ನಿಮ್ಮ ಕುತ್ತಿಗೆಯಿಂದ ಕೆಳಗೆ ಹೋಗ್ತವೆ, ಸಕ್ಕಾಗುತ್ತೆ, ಆ ಕೂದಲು ಅದರೊಳಗಡೆ ಸೇರಿಕೊಂಡಿರ್ತವೆ, ಉತ್ತ ಮಾಡ್ಕೊಂಡಂಗೆ ಮಾಡ್ಕೊಂಡಿರುತ್ತೆ. ತುಂಬ ಜನಕ್ಕೆ ಗೊತ್ತಾಗಲ್ಲ, ಯಾಕಂದರೆ ಬ್ಯಾಕ್ನಾಗ ಯಾರು ನೋಡ್ಕೊಳ್ಳಲ್ಲ. ನೋವಾದಾಗ ಅಷ್ಟೇ ನಮ್ಮ ಹತ್ರ ಬರ್ತೀರಿ, ಯಾಕಂದರೆ ಇನ್ಫೆಕ್ಟ್ ಆದಾಗೆ ಅಲ್ಲಿ ಪಸ್ ಸೇರಿಕೊಳ್ಳುತ್ತೆ. ಈ ಪೈಲೋ ನೈಡಲ್ ಸೈನಸ್ನ ಅದಕ್ಕೆ ಏನು ಎಕ್ಸ್ರೇ ಬೇಕಿಲ್ಲ, ಎಮ್ ಆರ್ ಐ ಬೇಕಿಲ್ಲ, ನಾನು ಕಣ್ಣ ನೋಡಿದ್ರೆ ನನಗೆ ಗೊತ್ತಾಗುತ್ತೆ. ಇದಕ್ಕೆ ಭಾಳ ಇಂಪಾರ್ಟೆಂಟು, ನೀವು ಪಸ್ ಆಗಿ ತುಂಬ ನೋವು ಅಂತ ಬಂದರೆ ಐ ಎನ್ ಡಿ ಅಂತ ಮಾಡ್ತೀವಿ, ಇನ್ಸಿಷನ್ ಮಾಡಿ ಆ ಪಸ್ನ ಲೋಕಲ್ ಅನಸ್ತೀಶ ಕೊಟ್ಟು ಆ ಕೂದಲನ್ನ ಟಫ್ ಹಿಂಗೆ ತೆಗೆದು ನಿಮ್ಗೆ ಕೊಡ್ತೀವಿ, ಇಷ್ಟೊಂದು ಕೂದಲು ಸೇರಿಕೊಂಡಿದ್ದಾವೆ ಅಂತ. ಅದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ನು, ಅದನ್ನು ಫುಲ್ ತೆಗಿತೀವಿ ಮೂಳೆವರೆಗೂ. ಅಲ್ಲಿ ಕಾಕ್ಸಿಕ್ಸ್ ಮೂಳೆ ಇರುತ್ತೆ, ಸ್ಕಿನ್ ಇಲ್ಲಿರುತ್ತೆ, ಉತ್ತ ಇದ್ದಂಗೆ ಇರುತ್ತೆ, ಅದಕ್ಕೆ ಬ್ರಾಂಚಸ್ ಇರುತ್ತೆ, ಅಷ್ಟನ್ನು ಕೂಡ ನಾನು ತೆಗೆದು ಪ್ಯಾಕ್ ಮಾಡ್ತೀನಿ. ಅದನ್ನು ಪೈಲೋ ನೀಡಲ್ ಸೈನಸ್ ಸರ್ಜರಿ ಅಂತೀವಿ ನಾವು. ಕೆಲವು ಹೆಣ್ಮಕ್ಳಿಗೂ ಆಗುತ್ತೆ, ಅವ್ರಿಗೆ ಪಾಪ ಸ್ಕಾರು ಅದೆಲ್ಲ ಇದಾಗುತ್ತೆ ಅಂತ ಬಂದರೆ, ಪ್ಲಾಸ್ಟಿಕ್ ಸರ್ಜನ್ಸ್ ಇದ್ದಾರೆ ಮೈ ಓನ್ ಸ್ಟೂಡೆಂಟ್ಸು, ಅವ್ರಿಗೆ ಹೇಳಿದರೆ ಅವರು ಒಂದು ಫ್ಲ್ಯಾಪ್ ಸರ್ಜರಿ ಅಂತ ಮಾಡ್ತಾರೆ, ಆ ಮಾಡಿದರೆ ಅದು ಸ್ಕಾರ್ ತುಂಬ ಕಡಿಮೆ ಇರುತ್ತೆ. ಇದೆಲ್ಲ ಡೀಟೇಲ್ಸ್ ನಿಮಗೆ ಬೇಡ, ನಾವು ನಿಮಗೆ ಅದನ್ನು ಮಾಡಿಕೊಡ್ತೀವಿ. ಸೊ ನೋಡಿ, ಈಗ ನಾನು ಹೇಳಿದ ಮೊದಲನೆಯ ಮಾತು, ಈ ಎಲ್ಲೋ ಒಬ್ಬ ವೈದ್ಯನಿಗೆ ಜನಗಳಿಗೆ ಅರಿವು ಮೂಡಿಸೋದು. ಯಾಕಂದ್ರೆ ನಾನು ಇನ್ನೂ ನೆನಪಿದೆ, ನಾನು ಹಳ್ಳಿಗೆ ಹೋಗ್ತೀನಿ ಅಂದು ಹೆಣ್ಮಗಳು ನಮ್ಮ ನೈಬರ್ ಹೌಸ್ನವರು, ಡಾಕ್ಟ್ರೇ ಬೆಂಗಳೂರಿಗೆ ಹೋಗಿದ್ದು ನೋಡಿ ಇದು ಎಲ್ಲ ಸಿ ಟಿ ಸ್ಕ್ಯಾನ್ ಮಾಡಿದ್ದಾರೆ, ಆವಾಗ ನೋಡಿದೆ ನಾನು ಪೈಲೋ ನೀಡಲ್ ಸೈನಸ್ಸು. ಹಳ್ಳಿ ಕಡೆ ಒಂದು ಮಾತಿದೆ, ಅಂಗೈಯುಣ್ಣಿಗೆ ಕನ್ನಡಿ ಏಕೆ ಅಂತಾರೆ. ನೋಡಿ, ನನ್ನ ನಾಲೆಡ್ಜಿಂದ ನಾನು ಮೊದಲೇ ನೋಡಿದರೆ ಅವಳಿಗೆ ಹಂಗೆ ಡಯಾಗ್ನೋಸ್ ಮಾಡಿರೋಣ, 4,500 ರೂಪಾಯಿ ಉಳ್ಕೊಂಡಿರೋದು ಅವರಿಗೆ. ಈ ಅರಿವು ಮೂಡಿಸೋದಿದೆಯಲ್ಲ, ನನ್ನ ಮಾತನ್ನೇನಾದರೂ ಅವರು ಮೊದಲೇ ಕೇಳಿದರೆ ನನ್ನ ಹತ್ರ ಬಂದಿರೋರು. ಸೊ ಇವತ್ತು ನನಗೆ ಮತ್ತೊಮ್ಮೆ ನ್ಯಾಷನಲ್ ಟಿವಿ ಮುಖಾಂತರ ನಿಮ್ಮಲ್ಲಿ ಒಂದು ಕಳಕಳಿಯ ಮನವಿ, ನನ್ನ ಒಂದು ಆಸೆ, ಎಲ್ಲ ವೈದ್ಯರು ನಂತರ ಅರಿವು ಮೂಡಿಸಲಿ. ನಾನು ಇನ್ನೊಂದು ಬಹಳ ಕಳಕಳಿಯಿಂದ ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ರಾಜಾಜಿನಗರ ಕ್ಷೇತ್ರದಿಂದ MLA ಕ್ಯಾಂಡಿಡೇಟ್ ಆಗಿ ನಿಂತಿದ್ದೀನಿ JDSನಿಂದ. ನಾನು ಈ ಅರಿವು ಮೂಡಿಸುವ ಮುಖಾಂತರ ಜನರ ಹೃದಯಗಳನ್ನು ಮುಟ್ತೀನಿ. ನಾನು ಮುಂದೆ ಅವರ ಯಾವುದೇ ಆರೋಗ್ಯದ ಇದು ಇದ್ದರೂ ಕೂಡ ನಾನು ನೋಡ್ಕೋತೀನಿ. ಇವತ್ತು ನಾನು ಕೂತು ಮಾತಾಡ್ತಿರೋದು ನನ್ನ ಸ್ವಂತ ನರ್ಸಿಂಗ್ ಹೋಮ್ ಡಾಕ್ಟರ್ ಅಂಜನಪ್ಪ ಪಾಲಿ ಕ್ಲಿನಿಕ್ಕು. ದಯವಿಟ್ಟು ನನ್ನ ಕ್ಷೇತ್ರದ ಜನರು ಈ ಚಾನಲ್ನಿಂದ ಈ ವಿಚಾರವನ್ನು ನೋಡಿದ ಮೇಲೆ ದಯವಿಟ್ಟು ನನ್ನ ಸೇವೆಯನ್ನು ಉಪಯೋಗಿಸ್ಕೊಳ್ಳಿ. ಪ್ರತಿದಿನ 2-4 ನಿಮ್ಮ ಆರೋಗ್ಯ ನನ್ನ ಜವಾಬ್ದಾರಿ, ಉಚಿತವಾಗಿ ನೋಡ್ತೀನಿ. ಆದ್ದರಿಂದ ದಯವಿಟ್ಟು ನನಗೆ ಎಲ್ಲೋ ನಿಮ್ಮ ಪ್ರೀತಿಯ ಓಟು, ನಿಮ್ಮ ಸ್ನೇಹಿತರ ಓಟುಗಳು, ನಿಮ್ಮೆಲ್ಲರ ಗೊತ್ತಿರೋರ ಓಟುಗಳು, ರಾಜಾಜಿನಗರ ಕ್ಷೇತ್ರದ ಎಲ್ಲ ಪ್ರೀತಿ, ನೀವೆಲ್ಲರೂ ಕೂಡ ಪ್ರೀತಿಯಿಂದ ನನಗೆ ಓಟ್ ಹಾಕಿ ಅಂತ ಕಳಕಳಿಯಿಂದ ಕೇಳ್ಕೊಡ್ತಿದ್ದೀನಿ. ನಮಸ್ಕಾರ. ಡಾಕ್ಟರ್ ಅಂಜನಪ್ಪ.